हेलो स्नेहितरे नमस्ते वेलकम टू स्पर्धा दीप जॉब्स यूट्यूब चैनल वीक्षकरे कर्नाटक पोलिस इलाके महत्वद माहिती नमगे सिक्किदे 4500 हुद्देगळ नेमकाति शीघ्रदल्लिये आरंभवागुत्ते अवेल्ल हुद्देगळु कूड कांस्टेबल आगिद्दु अदरल्लि एपीसी मत्तु सीपीसी अंद्रे आर्मोर्ड पोलिस कांस्टेबल इरुत्ते मत्तु सिविल पोलिस कांस्टेबल नेमकाति इरुत्ते सो अदर कुरितु ओंदु माहिती इद्दु आ माहितियन्न निम्म जोते शेर माड्कोळ्तेने वीडियोवन्न कोनेवरेगू नोडि वीडियो प्रारंभिसोदक्किंत मुंचे नीवु कूड नम्म चानल्न सब्स्क्रैब् माड्कोंडिल्ल अंद्रे कूडले सब्स्क्रैब् माड्कोळ्ळि हागे बेल् ऐकान् कूड क्लिक् माडि अदे रीतियागि नम्म टेलिग्राम् ग्रूपिगू कूड जायिन् माडि लिंक् डिस्क्रिप्षन् बाक्स् अल्लि इरुत्ते स्नेहितरे इंदु ओंदु फ्याक्स् मुखांतरवागि फ्याक्स् संदेशद मुखांतरवागि ಪೊಲೀಸ್ ಬೆಂಗಳೂರಿನ ವತಿಯಿಂದ ರಾಜ್ಯದ ಎಲ್ಲ ಪೊಲೀಸ್ ಆಯುಕ್ತರು ಹೆಚ್ಚುವರಿ ಮಹಾ ಪೊಲೀಸ್ ಮಹಾನಿರ್ದೇಶಕರು ಕೆಎಸ್ಆರ್ಪಿ ಮತ್ತು ಐಎಸ್ಟಿ ಬೆಂಗಳೂರು ಹಾಗೂ ರಾಜ್ಯದ ಎಲ್ಲ ಪೊಲೀಸ್ ಅಧೀಕ್ಷಕರಿಗೆ ಒಂದು ಮಾಹಿತಿ ಹೋಗಿದೆ ಅದು ದಿನಾಂಕ 24/1/2022 ರಂದು ಅದೇನಂದ್ರೆ 2022-23 ಸಾಲಿನಲ್ಲಿ 3000 ಸಿಪಿಸಿ ಹುದ್ದೆಗಳನ್ನು ಹಾಗೂ 1500 ಎಪಿಸಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿಸಿ ಆದೇಶವಾಗಿರುತ್ತೆ ಆದ್ದರಿಂದ 2022-23 ಸಾಲಿನಲ್ಲಿ ಸಿಪಿಸಿ ಹಾಗೂ ಎಪಿಸಿ ಹುದ್ದೆಗಳ ನೇರ ನೇಮಕಾತಿ ನಡೆಸಲು ಹುದ್ದೆಗಳ ಹಂಚಿಕೆ ಮಾಡುವ ಸಲುವಾಗಿ ನಿಮ್ಮ ಘಟಕಗಳಲ್ಲಿ ಇರುವ ಸಿಪಿಸಿ ಹಾಗೂ ಎಪಿಸಿ ಹುದ್ದೆಗಳ ರಿಕ್ತ ಸ್ಥಾನದ ಮಾಹಿತಿಯನ್ನು ಈ ಕೆಳಕಂಡ ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಹಿಂದೆ ಕಚೇರಿಯ ಇಮೇಲ್ಗೆ ಕಳುಹಿಸಿಕೊಡಲು ಕೋರಲಾಗಿದೆ ಅನ್ನುವಂಥದ್ದು ಇದರ ಮೂಲಕ ಸ್ಪಷ್ಟವಾಗ್ತಕ್ಕಂಥದ್ದು ಏನಂದರೆ 2022-23 ಸಾಲಿಗೆ ಒಂದೇ ಬಾರಿಗೆ 4500 ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಅದರಲ್ಲಿ 3000 ಹುದ್ದೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದಾಗಿದ್ದರೆ ಇನ್ನು 1500 ಹುದ್ದೆಗಳು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಶಸ್ತ್ರ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿ ನಡೆಯುತ್ತೆ ಪಿ ಯು ಸಿ ಮುಗಿಸಿರ್ತಕ್ಕಂಥವ್ರಿಗೆ ಮತ್ತೊಂದು ಮಹಾ ನೇಮಕಾತಿ ಶೀಘ್ರದಲ್ಲಿಯೇ ಆರಂಭವಾಗುತ್ತೆ ಅನ್ನುವಂಥದ್ದು ಇದರ ಮೂಲಕ ಸ್ಪಷ್ಟವಾಗ್ತಾ ಇದ್ದು ಆಕಾಂಕ್ಷಿ ಅಭ್ಯರ್ಥಿಗಳು ಈಗಿನಿಂದಲೇ ತಮ್ಮ ಸಿದ್ಧತೆಯನ್ನು ಆರಂಭಿಸೋದಕ್ಕೆ ಇದು ಒಳ್ಳೆಯ ಕಾಲವಾಗಿದೆ ಸದ್ಯ ಇದಿಷ್ಟು ಕೂಡ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಾಗಿದೆ ಇದೇ ರೀತಿಯ ಮತ್ತೊಂದು ಮಾಹಿತಿಯನ್ನು ಹೊತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ